ಕೈ ಬಿಟ್ಟು ಹೋಗ್ತಿದ್ದೀನಿ ಅಂತ ಅನ್ಕೋಬೇಡ. ದೂರದಲ್ಲಿದ್ರೂ ನನ್ನ ಮನಸ್ಸು ಸದಾ ನಿನ್ನ ಸುತ್ತಾನೆ ಸುತ್ತುತ್ತಾ ಇರುತ್ತೆ. ಆದಷ್ಟು ಬೇಗ ಈ ಕೋಟಲೆಗಳಿಂದ ಬಿಡಿಸ್ಕೊಂಡು ಹೊರಗಡೆ ಬಾ ಅನ್ನೋದೆ ನಾನು ನಿನಗೆ ಮಾಡೋ ಆಶೀರ್ವಾದ. ಇತಿ ನನ್ನ ಅದೃಷ್ಟ ತಾಯಿ ಶಾರದ. ಸಂಗೀತಾ, ನಾನು ಸಂಗೀತಾ, ಯಾಕೆ ಕಳ್ತಾ ಇದೀಯಾ? ಏನಾಯ್ತು? ಹಾ, ಏನಿದು? ನಿರ್ಧಾರ ತಗೋಬಾರ್ದಾಗಿತ್ತು. ಈ ಮನೆಯಲ್ಲಿ ನನ್ನ ಕಷ್ಟ ಸುಖಕ್ಕೆ ಆಸರಿಯಾಗಿ ಅಮ್ಮ ಒಬ್ಬರಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಈಗ ಅಮ್ಮನು ಮನೆ ಬಿಟ್ಟು ಹೊರಟೋದ್ರು. ಬೇಜಾರು ಮಾಡ್ಕೋಬೇಡ. ಅವ್ರಿಗೆ ಸಮಾಧಾನ ಸಿಗುತ್ತೆ ಅನ್ನೋದಾದ್ರೆ ಸ್ವಲ್ಪ ದಿವಸ ಅಲ್ಲಿ ಇರ್ಲಿ, ಆಮೇಲೆ ನಾವಿಬ್ರು ಹೋಗಿ ಅವ್ರಿಗೆ ಕರ್ಕೊಂಬರೋಣ. ಸಮಾಧಾನ ಮಾಡ್ಕೊ, ಅಳ್ಬೇಡ. ನೀನ್ ಹತ್ರ ನನಗ್ ಸಂಕಟ ಆಗುತ್ತೆ. ಇಂತಹ ಸಾವಿರ ಸವಾಲುಗಳು ಬರಲಿ, ನಿನ್ ಜೊತೆ ನಾನಿರ್ತೀನಿ. ಧೃತಿ ಕೆಡಬೇಡ ಪ್ಲೀಸ್. ನಮ್ಮ ಅಣ್ಣ ಪ್ರಸಾದ ಕೊಡೋಕೆ ಅಂತ ಬಂದಾಗ ಏನೋ ಹೇಳಿ ಸಾಕು ಹಾಕ್ಬೇಕಾಗಿತ್ತು. ಪ್ರಸಾದ ತಗೊಂಡು ಕೆಟ್ವಿ. ಸಿತಾರ ನೋಡಿ ಎಷ್ಟು ಕೇವಲವಾಗಿ ಮಾತಾಡ್ಬಿಟ್ಲು. ನೀನೇ ಮಾ ಯಜಮಾನಿ, ನೀನೇ ಮಾ ಮಹಾರಾಣಿ ಅಂತ ತಲೆ ಮೇಲೆ ಕೂಡಿಸ್ಕೊಂಡ್ಬಿಟ್ವಿ. ನಾವು ಅದೇ ಮಾಡಿದೊಂದು ದೊಡ್ಡ ತಪ್ಪು. ನಾವು ತಪ್ಪು ಮಾಡಿಲ್ಲ ಕಣೆ, ಅವಳೇ ನಮ್ಮನ್ನ ಅಪಾರ್ಥ ಮಾಡ್ಕೊಂಡಿದ್ದಾಳೆ. ಕೆಲವೊಂದ್ ಸಾರಿ ದೊಡ್ಡವ್ರು ಏನೋ ಬೇಡ್ಕೋತಿದಾರಲ್ಲ ಅನ್ನೋದನ್ನ ನೋಡದೆ ಅತಿಯಾಗಿ ಆಡ್ತಾಳವಳು. ನನಗೂ ತುಂಬಾನೇ ಕೋಪ ಬಂತು. ಮುಖದ ಮೇಲೆ ಹೊಡೆದಾಗ ಹೇಳ್ಬಿಡೋಣ ಅಂತ ಅನ್ಕೊಂಡೆ. ಆದ್ರೆ ಏನ್ ಮಾಡೋದು, ಅವ್ಳು ನಮ್ಮನ್ನು ವೈರಿಗಳು ಅಂತ ತಿಳ್ಕೊಂಡ್ಬಿಟ್ರೆ, ಆ ಶಾರದಾ ಸಂಗೀತ ಗುಂಪಿಗೆ ನಮ್ಮನ್ನು ಸೇರಿಸ್ಬಿಟ್ರೆ. ಅದಕ್ಕೆ ಬಾಯಿ ಮುಚ್ಕೊಂಡು ಸುಮ್ಮನಾದೆ ಅಲ್ವೇ. ನಿಮ್ಮಣ್ಣ ಸುಂದ್ರಿ ನಮ್ಮ ಮದುವೆ ಮಾಡ್ಕೊಂಡು ಬಂದಾಗ್ಲಿಂದು ನಮ್ಮ ಹತ್ರ ಮಾತಾಡ್ತೀಯಾ, ಹಂಗೆ ನಮ್ಗೂ ಅವನಿಗೂ ತುಂಬಾ ಅಂತರ ಅಂತ ಅನ್ನಿಸ್ತಾ ಇತ್ತು. ಆದ್ರೆ ಇವತ್ತು ಪ್ರಸಾದನ ನಮಗೆ ಕೊಟ್ಬಿಟ್ಟು ದಯವಿಟ್ಟು ಇದನ್ನ ಸಿತಾರನ್ ಕೊಟ್ಬಿಡಿ ಅಂತ ಕೇಳಿದ್ದು ಸಣ್ಣ ವಿಷಯನೇ. ನೀವ್ ಹೇಳೋದು ಸರಿನೇ ಅತ್ತೆ. ಅದೇ ಸರಿ, ಕೇಳಿಲ್ಲಿ. ಒಂದ್ ರೀತಿಲಿ ನಿಮ್ಮಣ್ಣ ನಮ್ಮನ್ನ ಅವಲಂಬಿಸ್ತಾ ಇದ್ದಾನೆ ಅಂತ ತಾನೇ ಅರ್ಥ. ಇದನ್ ಯಾಕೆ ನಾವು ನಮ್ಮ ಅನುಕೂಲಕ್ಕೆ ಬಳಸ್ಕೋಬಾರ್ದು? ಅನುಕೂಲಕ್ಕ ಹೇಗತ್ತೆ? ಅನುಕೂಲ ಅಂದ್ರೆ ಜೈರಾಮ್ಗೆ ನಮ್ಮ ಮೇಲೆ ಒಳ್ಳೆ ಅಭಿಪ್ರಾಯ ಬರೋ ಹಾಗೆ ನಡ್ಕೊಳ್ಳೋದು, ಅವ್ರು ಹೇಳಿದ ಕೆಲ್ಸನೆಲ್ಲ ಮಾಡ್ತಾ ಹೋಗೋದು, ಅವರ ವಿಶ್ವಾಸನೆಲ್ಲ ಗಳಿಸ್ಕೊಳ್ಳೋದು. ಈಗ ನಾವು ಮಾಡ್ತಾ ಹೋದ್ರೆ ನಾನ್ ಮದ್ವೆ ಯಾಕಾದೆ ಅಂತ ಸಂದಿಗ್ಧ ಹೇಗ್ ಸೃಷ್ಟಿಯಾಯ್ತು ಅನ್ನೋದನ್ನ ನಮ್ಮ ಹತ್ರ ಹೇಳ್ಕೊಂಡ್ರು ಹೇಳ್ಕೋಬಹುದು. ಆಮೇಲೆ ಆ ರಹಸ್ಯ ಗೊತ್ತಾಯ್ತು ಅಂತ ಇಟ್ಕೋ, ಸಂಗೀತಾಗೆ ದೆವ್ವ ಬಿಡಿಸ್ಬಹುದು. ಏನಂತೀಯ? ನೀವ್ ಹೇಳ್ತಿರೋದು ಸರಿಯಾಗಿ ಇದೆ, ಹಾಗೆ ಮಾಡೋಣ. ಸಿತಾರ ತಾಯಿ ಆಗ್ತಾ ಇದ್ದಾಳೆ, ಅವಳಿಗೆ ಹುಟ್ಟೋ ಮಗು ಈ ಮನೆ ವಾರಸದಾರ. ಇದೆಲ್ಲ ನನಗೆ ತುಂಬಾ ಸಂತೋಷ ಅನಿಸ್ತಿದೆ. ಆದ್ರೆ ಒಂದೊಂದ್ಸಲ ಅವಳು ನಡ್ಕೊಳ್ಳೋದು ನನ್ಗಿಷ್ಟ ಆಗಲ್ಲ. ಅವಳು ಸಿಟ್ಟು ಸೆಡುವು ಎಲ್ಲ ಕಂಡ್ರೆ ನನಗೂ ಕೋಪ ಬರುತ್ತೆ ಕಣೆ. ಏನ್ ಮಾಡೋದು, ಹಾಗಂತ ನೇರವಾಗಿ ಅವಳಿಗೆ ಹೇಳಕ್ ಆಗಲ್ವಲ್ಲ. ಇನ್ನು ಅವಳು ಮೆಚ್ಚಕ್ ಹೋಗಿ
ಅಳಿಯಂದ್ರ ಹತ್ರ ವಿರೋಧ ಕಟ್ಕೊಳ್ಳೋದು ಬೇಡ. ಸಿತಾರ ಇದ್ದಾಗ ಸುಮ್ಮನೆ ತಟಸ್ಥರಾಗಿದ್ಬಿಡೋಣ. ಅಳಿಯಂದ್ರ ಮುಂದೆ ನಗ್ನಗ್ತಾ ಮೃದುವಾಗಿ ಅವ್ರಿಗೆ ಇಷ್ಟ ಹಾಗೆ ನಡ್ಕೊಳ್ಳೋಣ. ಏನಂತೀಯ? ನಿಜ ಅತ್ತೆ, ಅದರಿಂದ ನಮಗೆ ಅನುಕೂಲ. ಅದಕ್ಕೆ ನಾನು ಹೇಳ್ತಿರೋದು. ಇಷ್ಟೊಂದು ವೆರೈಟಿ ಅಡಿಗೆ ಮಾಡಿದಾಳೆ, ನೀನ್ ಹೇಳಿದೆ? ಅಯ್ಯೋ ಇಲ್ಲ. ಮತ್ತೆ ಏನಿವತ್ತು ವಿಶೇಷ? ಗೊತ್ತಿಲ್ಲಪ್ಪ. ರಾಜಿ ಹೇಳಿ ಅಮ್ಮ. ಏನ್ ರಾಜಿ ಇದು ಇಷ್ಟೊಂದು ಅಡಿಗೆ? ಯಾರು ಹೇಳಿದ್ರು ಇದನ್ನೆಲ್ಲ ಮಾಡೋದಕ್ಕೆ? ಯಾರು ಯಾಕೆ ಹೇಳ್ಬೇಕು? ನಾನೇ ಮಾಡ್ದೆ. ನೀನ್ ಮಾಡಿದ್ಯಾ? ಹೌದು ಅಮ್ಮ, ಈ ಮನೆ ಸೊಸೆ ತಾಯಿ ಆಗ್ತಿದ್ದಾಳೆ ಅನ್ನೋ ಒಳ್ಳೆ ಸುದ್ದಿ ಗೊತ್ತಾದ ದಿನ ಇವತ್ತು. ಎಲ್ರೂ ಸಂತೋಷವಾಗಿದ್ದಾರೆ, ತೃಪ್ತಿಯಿಂದ ಒಳ್ಳೆ ಊಟ ಮಾಡ್ಲಿ ಅಂತ ಇಷ್ಟೆಲ್ಲ ನಾನೇ ಮಾಡಿದೆ. ಭೇಷ್, ಇವತ್ತೇನಾದರೂ ವಿಶೇಷವಾದ ಅಡಿಗೆ ಮಾಡುವಂತ ನಾನೇ ಹೇಳೋಣ ಅಂತಿದ್ದೆ. ಈ ಗಡಿಬಿಡಿನಲ್ಲಿ ಸಂತೋಷದಲ್ಲಿ ಎಲ್ಲ ಮರೆತೇ ಹೋಯ್ತು. ಆದರೂ ನಮ್ಮ ಪರಿಸ್ಥಿತಿನ ಮನಸ್ಥಿತಿನ ಅರ್ಥ ಮಾಡ್ಕೊಂಡು ಮಾಡಿದೆಯಲ್ಲ, ನಿಜವಾಗ್ಲೂ ಸಂತೋಷ ಆಯ್ತು. ನೀನ್ ಬರೀ ಕೆಲಸ, ಮೊದಲನೇ ದಿನನೇ ನಮ್ಮನೆಯವರಲ್ಲಿ ಒಬ್ಬಳು ಅನ್ನೋದನ್ನ ಸಾಬೀತು ಮಾಡಿಬಿಟ್ಟೆ ಅಲ್ವಾ ಸಂಗೀತ? ಕೂತ್ಕೊಳ್ಳಿ ಯಜಮಾನ್ರೆ, ಕೂತ್ಕೊಳ್ಳಿ ಅಮ್ಮ, ಊಟ ಬಡಿಸ್ತೀನಿ. ಅವ್ರನ್ನೆಲ್ಲ ಕರಿ. ಹೌದು ರಾಜಿ, ನೀನ್ ಹೋಗಿ ಮನೆಯವ್ರನ್ನೆಲ್ಲ ಊಟಕ್ಕೆ ಕರಿ, ಮುಖ್ಯವಾಗಿ ಸೀತುನ, ಅವಳು ನೀನು ಊಟಕ್ಕೆ ಕರ್ಕೊಂಡು ಬರಲೇಬೇಕು. ಸರಿ ಅಮ್ಮ. ಬರೋಕ್ ಮುಂಚೆ ಒಂಚೂರು ಟೇಸ್ಟ್ ಮಾಡ್ಬಿಡ್ತೀನಿ. ತುಂಬಾ ಚೆನ್ನಾಗಿದೆ, ನೀವು ಸ್ವಲ್ಪ ಟೇಸ್ಟ್ ಮಾಡಿ ನೋಡು. ಹೇಗೂ ಊಟ ಮಾಡ್ತೀವಲ್ಲ, ನೀವು ಟೇಸ್ಟ್ ಮಾಡಿದ್ರಲ್ಲ ಚೆನ್ನಾಗಿದೆ ಅಂತಾನು ಹೇಳಿದ್ರಿ, ಸಾಕು ಬಿಡಿ. ಎಲ್ಲರೂ ಊಟಕ್ಕೆ ಕಾಯ್ತಾ ಇದಾರೆ, ಬನ್ನಿ, ನೀವು ಬನ್ನಿ ಅಣ್ಣ. ಮೊದಲು ಮೇಡಮ್ನ ಎಪ್ಸು, ಒಂದ್ ವೇಳೆ ಅವ್ರ ಎದ್ರೆ ನಂದೇನಿದೆ, ಅವರಿಂದ ಆರಾಮಾಗಿ ನಾನು ಬರ್ತೀನಿ. ಬನ್ನಿ ಅಮ್ಮ. ನಂಗೆ ಊಟ ಬೇಡ, ನೀನ್ ಹೋಗು. ಅಯ್ಯೋ, ಈ ಸಮಯದಲ್ಲಿ ಊಟ ಬೇಡ ಅಂದ್ರೆ ಹೇಗಮ್ಮ? ಹೊಟ್ಟೆಲಿರೋ ಮಗು ದಷ್ಟಪುಷ್ಟವಾಗಿ ಬೆಳಿಬೇಕು ಅಂದ್ರೆ ನೀವು ಮಾಮೂಲಿ ಹಾಗೆ ತಿನ್ನೋದಷ್ಟೇ ಅಲ್ಲ, ಅದಕ್ಕಿಂತ ಡಬ್ಬಲ್ ಆಗಿ ತಿನ್ಬೇಕು. ಹೇಳಿ ಹೇಳಿ, ಈ ಪರಿಸ್ಥಿತಿಯಲ್ಲಿ ಯಾರ್ಯಾರ ಮೇಲೆ ಮುನಿಸ್ಕೊಂಡು ಊಟ ಬಿಡೋದು ಒಳ್ಳೇದಲ್ಲ. ರಾಜಿ, ನೀನ್ ತಿಳ್ಕೊಂಡಿರೋಷ್ಟು ನನ್ ಹೆಂಡತಿ ತಿಳ್ಕೊಂಡಿಲ್ಲ ನೋಡು. ಈ ಮನೇಲಿ ಎಲ್ರೂ ಉಪದೇಶ ಮಾಡಿದಾಯ್ತು, ಇನ್ ನೀನೊಬ್ಳು ಬಾಕಿ ಉಳ್ಕೊಂಡಿದ್ದೆ. ಅಮ್ಮ, ನೀವ್ ಏನ್ ಬೇಕಾದ್ರೂ ತಿಳ್ಕೊಳ್ಳಿ, ನಾನ್ ಖುಷಿ ಖುಷಿಯಾಗಿ ಅಡಿಗೆ ಮಾಡಿ ಹಾಕ್ತೀನಿ, ನೀವ್ ಅಷ್ಟೇ ತೃಪ್ತಿಯಿಂದ ಊಟ ಮಾಡಿದ್ರೆ ನಂಗೂ ಸಮಾಧಾನ. ನನ್ ಸಮಾಧಾನ ಕಟ್ಕೊಂಡು ನಿನ್ಗೇನಾಗ್ಬೇಕು? ನೀನ್ ಮಾಡಿರೋದನ್ನ ತೃಪ್ತಿ ಆಗಿ ತಿನ್ನಕ್ಕೆ ಈ ಮನೇಲಿ ಸಾಕಷ್ಟು ಜನ ಇದ್ದಾರೆ. ಅವ್ರು ಯಾರೇ ತಿಂದ್ರು ನೀ ತಿಂದ ಹಾಗಾಗತ್ತಾ? ಹಾಗಂತ ಅವ್ರು ಯಾರು ತಿನ್ನೋದೂ ಇಲ್ಲ. ಗರ್ಭಿಣಿ ಹೆಂಗ್ಸು ಉಪವಾಸ ಇದ್ರೆ ಯಾರಿಗ್ರಮ್ಮ ಗಂಟ್ಲಲ್ಲಿ ಅನ್ನ ಇಳಿಯತ್ತೆ? ನೋಡಿ, ಯಾರ್ಯಾರ ಮೇಲೆ ಕೋಪಕ್ಕೆ ಉಪವಾಸ ಮಾಡಿದ್ರೆ ಪಾಪ ಪ್ರಪಂಚನೇ ಕಾಣದೇ ಇರೋ ಮಗುಗೆ ಶಿಕ್ಷೆ ಕೊಟ್ಟಾಗಲ್ವಾ? ಎಲ್ಲ ತಿಳಿದಿರೋರು ನೀವು, ಪುಷ್ಟಿ ಇರೋ ಊಟ ಹಣ್ಣು ತರಕಾರಿ ತಿನ್ಲಿಲ್ಲ ಅಂದ್ರೆ ಮಗು ಬೆಳವಣಿಗೆ ಆಗತ್ತೆ ಅನ್ಕೊಂಡಿದ್ದೀರಾ? ನಾಳೆ ದಿನ ಮಗುಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೆ ಯಾರು ಹೊಣೆ? ನೀವೇ ಆಗ್ತೀರಾ? ಅವ್ರ ಮೇಲೆ ದ್ವೇಷಕ್ಕೆ ಇವ್ರ ಮೇಲೆ ದ್ವೇಷಕ್ಕೆ ನಾನು ಹೀಗೆ ಮಾಡ್ಕೊಂಡೆ ಅಂದ್ರೆ ಕೇಳಿದ ಜನ ನಗಾಡ್ತಾರೆ ಅಷ್ಟೇ. ರಾಜಿ,
ಇವಳಿಗೆ ಇನ್ನೂ ಸ್ವಲ್ಪ ಅರ್ಥ ಆಗೋ ರೀತಿಲಿ ಹೇಳು. ಇವಳಿಗೆ ನಾವೇನೇ ಹೇಳಿದ್ರು ಅದು ಅಪತ್ಯ. ಅಮ್ಮ, ಮನೆ ಕೆಲಸದವಳು ಅತಿಯಾಗಿ ಮಾತಾಡ್ತಾಳೆ ಅನ್ಕೋಬೇಡಿ. ಉಪ್ಪಿನ ಮನೆನ ಮುಪ್ಪಿನ ತನಕ ನೆನೆ ಅಂತಾರೆ. ಅನ್ನ ಹಾಕೋ ದಣಿ ವಂಶ ಬೆಳಿಬೇಕು ಅನ್ನೋದೇ ನನ್ನ ಆಸೆ. ನಿಮಗಿಷ್ಟ ಇಲ್ಲ ಅಂದ್ರು ಹೊಟ್ಟೆಲಿರೋ ಮಗುಗೋಸ್ಕರ ಆದ್ರೂ ನಡೀರಮ್ಮ. ಭ್ರೂಣಕ್ಕೆ ಅಂಗಾಂಗಗಳ ಬೆಳವಣಿಗೆ ಆಗೋದೆ 2-5 ತಿಂಗಳಲ್ಲಿ ಅಂತ ದೊಡ್ಡೋರು ಹೇಳ್ತಾರೆ. ಆ ಸಮಯದಲ್ಲಿ ಮಗು ಸತ್ವ ಬೇಕಲ್ವಾ? ಕೋಪಾನ ದ್ವೇಷಾನ ಆ ಮಗುಗೆ ಉಣಬಣಿಸಕ್ಕಾಗತ್ತ? ಹೇಳಿ ಮೇಲೆ. ಸೀತು, ಏನ್ ಯೋಚನೆ ಮಾಡ್ತಿದ್ಯಾ? ನೀನ್ ಕಾಲೇಜ್ ಮೆಟ್ಲು ಹತ್ತಿರೋದು ಒಂದೇ, ರಾಜಿ ಅನುಭವದಿಂದ ಕಲ್ತಿರೋದು ಒಂದೇ, ಅವಳು ಹೇಳಿದ್ದು ಅಷ್ಟಕ್ಕಷ್ಟು ಸತ್ಯ. ಸೀತು, ಬೆಳಗ್ಗೆಯಿಂದ ಒಂದ್ ಲೋಟ ಜ್ಯೂಸ್ ಕುಡ್ದಿರೋದ್ ಬಿಟ್ರೆ ನೀನ್ ಹೊಟ್ಟೆಗೆ ಏನೂ ತಗೊಂಡಿಲ್ಲ. ಎದಳು, ಹೋಗೋಣ. ರಾಜಿ, ನೀನ್ ಹೋಗು, ನಾನ್ ಸೀತುನ್ ಕರ್ಕೊಂಡ್ಬರ್ತೀನಿ. ಸರಿ ಅಣ್ಣ. ಸೀತು, ನಡಿ ಊಟಕ್ಕೆ ಹೋಗೋಣ. ಅರೆ ನಡಿ ಅಂದ್ರೆ ಬಾ. ಗುಡ್ ಗರ್ಲ್. ಸೀತು, ಒಂದ್ ನಿಮಿಷ. ಏನಿದು ದೇವ್ರ ಕುಂಕುಮ? ಏನ್ ಮಾಡ್ತಿದ್ಯಾ? ಕುಂಕುಮ ದೇವ್ರದೇ ಇರ್ಬೋದು, ಆದ್ರೆ ನನಗೆ ಇದನ್ನ ತಂದವ್ರು ಇಷ್ಟ ಇಲ್ಲ. ಸೀತು, ಹಾಗಂತ ಕುಂಕುಮದ ಮೇಲೆ ಯಾರ ಹೆಸರು ಬರ್ದಿಲ್ಲ. ಮತ್ತೆ ಅನ್ವಾಂಟೆಡ್ ಡಿಸ್ಕಷನ್ಸ್ ಎಲ್ಲ ಬೇಡ, ನಡಿ ಹೋಗೋಣ. ರೀ ನಡಿ ಅಂದ್ರೆ ನಡಿ. ಸೀತು, ತಾನೆಲ್ಲ ಏನ್ ಘಮ ಘಮ ಅಂತ ಇದೆ. ಅತ್ತೆ, ಈ ಕೇಸರಿ ಬಾತ್ ನೋಡಿ ಎಷ್ಟು ರುಚಿಯಾಗಿದೆ ಅಂತ. ಹಾಕೊಳ್ಳಿ. ನಾನು ಆಮೇಲೆ ತಿಂತೀನಿ. ತುಂಬಾ ದಿನ ಆಗಿತ್ತು ಅವಳಿ ಅಂದ್ರೆ ಈ ತರ ಟೇಸ್ಟಿ ಫುಡ್ ತಿಂದು. ಏ, ಚೆನ್ನಾಗಿ ಮಾಡಿದ್ದೆ ಕಣೆ. ಈ ಸುಮಂತ್ರ ನೀನು ಹೋಗೋಳೆ, ತುಂಬಾ ಚೆನ್ನಾಗಿದೆ. ಎಲ್ಲ ಘಮ ಘಮ ಅಂತ ಇದ್ದೀನಪ್ಪ. ಅಲ್ವೇ ರಾಜಿ, ನಿನ್ ಕೈಲಿ ನಳರೇಖೆನೇ ಇದೆ. ಬಹಳ ಟೇಸ್ಟಿ ಆಗಿದೆ ಅಲ್ವಾ? ಏನೇ ಆಗ್ಲಿ, ನಮ್ ಪದ್ದಿ ಒಳ್ಳೆ ಅಡಿಗೆಗಳನ್ನೇ ಕರ್ಕೊಂಡ್ ಬಂದಿದ್ದಾರೆ. ನಿಮ್ ಮಾತಂತು 100-100 ಸತ್ಯ. ಯಾವ್ದನ್ನು ತೆಗೆದು ಹಾಕೋಂಗಿಲ್ಲ, ಎಲ್ಲ ದಿ ಬೆಸ್ಟ್. ಈ ಅಮ್ಮದು ಸುಮಿತ್ರ ಅಂಟಿದ್ದು ಬರೀ ಸೋಗು. ನನ್ನ ಹತ್ರ ಇದ್ದಾಗುವಂತಾರ ಇಲ್ಲಿ ಇನ್ನೊಂಥರ ಬೇಕ್ ಬೇಕು ಅಂತ ಮಾವನವ್ರನ್ನ ಮೆಚ್ಚೋದಕ್ಕೆ ಏನೇನೋ ಸರ್ಕಸ್ ಮಾಡ್ತಿದ್ದಾರೆ. ಇವರೆಲ್ಲ ಯಾವತ್ತಿದ್ರು ಒಂದೇ, ನಾನು ಇವ್ರನ್ನ ನನ್ನವರು ಅಂತ ನಂಬೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಓ ಪಪ್ಪಿ, ಸಿತಾರ ಬನ್ನಿ ಊಟ ಮಾಡೋಣ. ಯಾಕೆ ಇಲ್ಲೇ ನಿಂತ್ಬಿಡ್ರಿ, ಬನ್ನಿ, ಎಲ್ಲರೂ ನಿಮ್ಗೋಸ್ಕರನೇ ಕಾಯ್ತಾ ಇದ್ರಿ. ಪಾಪಿ ಬಮ್ಮ ಬಾ ಬನ್ನಿ. ನಾನೊಂದು ಜೋಕ್ ಹೇಳ್ತೀನಿ ಕೇಳಿ. ವಿಶ್ವ ಮೆಡಿಕಲ್ ಸ್ಟೋರ್ ಹೋಗಿ ವಿಷದ ಬಾಟ್ಲು ಕೊಡು ಅಂತ ಕೇಳಿದಂತೆ. ಅದಕ್ಕೆ ಮೆಡಿಕಲ್ ಸ್ಟೋರ್ನವನು, ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಬೇಕು, ಹಾಗೆ ಕೊಡಕ್ಕಾಗಲ್ಲ, ಚೀಟಿ ತೋರಿಸ್ಬಿಟ್ಟಂತೆ. ಅದಕ್ಕೆ ವಿಶ್ವ ದೊಡ್ಡದೊಂದು ಚೀಟಿನೇ ತೋರಿಸ್ಬಿಟ್ಟಂತೆ. ಅದನ್ನ ನೋಡ್ತಿದ್ದಾಗ ಮೆಡಿಕಲ್ ಸ್ಟೋರ್ನವನು ದೊಡ್ಡ ಬಾಟ್ಲು ವಿಷಯನೇ ಕೊಟ್ಬಿಟ್ನಂತೆ. ಚೀಟಿ ತನ್ನದು ಅದವನ್ ಮ್ಯಾರೇಜ್ ಸರ್ಟಿಫಿಕೇಟ್.
ಅವರೇ, ಊಟ ಮಾಡೋದ್ ಬಿಟ್ಟು ಚಮಚದಲ್ಲಿ ಕೆದಕ್ತಾ ಇದ್ದೀರಾ? ಗರ್ಭಿಣಿ ಹೆಂಗ್ಸು ನೀವು, ಈ ಸಮಯದಲ್ಲಿ ಚೆನ್ನಾಗ್ ಊಟ ಮಾಡ್ಬೇಕು. ಈ ತರ ಊಟ ಮಾಡಿದ್ರೆ ಹೊಟ್ಟೆಲ್ಲಿರೋ ಮಗು ಬೆಳೆಯೋದ್ ಹೇಗೆ? ತಗೊಳ್ಳಿ, ನಂಗ್ ಬೇಡ. ಅಯ್ಯೋ, ಇದ್ ಚೆನ್ನಾಗಿದೆ, ತಗೊಳ್ಳಿ ಅಮ್ಮೋರೆ. ನಂಗ್ ಬೇಡ ಅಂತ ಹೇಳದ್ನಲ್ಲ. ಅಯ್ಯೋ, ಇದು ನಿಮ್ಗಲ್ಲ, ನನಗಲ್ಲ ಅಂತ ನನ್ ತಟ್ಟೆಗೆ ಬಡಿಸ್ತಾ ಇದ್ದಲ್ಲ, ಇದು ನಿಮ್ ಹೊಟ್ಟೆಲಿರೋ ಮಗುಗೆ. ನನ್ ಮೇಲೆ ಇನ್ನೂ ಎಷ್ಟು ಕೋಪ ಬೇಕೋ ಅಷ್ಟು ಮಾಡ್ಕೊಳ್ಳಿ, ನಾನು ಸಹಿಸ್ಕೊಳ್ತೀನಿ. ಆದ್ರೆ ಇನ್ನೊಬ್ರ ಮೇಲೆ ಕೋಪಕ್ಕೆ ನಿಮ್ ಹೊಟ್ಟೆ ಮೋಸ ಮಾಡ್ಕೋಬೇಡಿ. ಒಂದ್ ವೇಳೆ ನಿಮ್ ಹೊಟ್ಟೆ ಮೋಸ ಮಾಡ್ಕೊಂಡ್ರು ಹೊಟ್ಟೆಲಿರೋ ಮಗು ಊಟಕ್ಕೆ ಕತ್ರಿ ಹಾಕ್ಬೇಡಿ. ಬೇಬೆ ತಿನ್ನಿ ಅಮ್ಮೋರೆ. ರಾಜಿ, ನೀನ್ ಹೀಗೆ ಜಾಸ್ತಿ ಮಾತಾಡ್ತಾ ಇದ್ರೆ ನನ್ ತಟ್ಟೆಲ್ಲೇ ಕೈ ತೊಳಿತೀನಿ ಅಷ್ಟೇ. ನೀವ್ ಕೈ ತೊಳ್ಕೊಂಡ್ರೆ ಮತ್ತೊಂದ್ ಪ್ಲೇಟ್ ಅಲ್ಲಿ ನಾನೇ ಬಡಿಸಿ ನನ್ ಕೈಯಾರ ತಿನ್ಸ್ತೀನಿ. ನೀವ್ ಹೊಡಿರಿ ಬಡೀರಿ, ಬೇಜಾರ್ ಮಾಡ್ಕೊಳ್ಳಲ್ಲ. ತಿನ್ನಿ ಅಮ್ಮೋರೆ. ತಿನ್ನಮ್ಮ. ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲರೂ ಒಟ್ಟಿಗೆ ಕುಳಿತು ನೆಮ್ಮದಿಯಾಗಿ ಊಟ ಮಾಡಿದ್ವಲ್ಲ, ಅದಕ್ಕೆ. ಸದ್ಯ ಇವತ್ತು ಸಿತಾರ ಯಾರ ಜೊತೆ ಮಾತಾಡದೇ ಇದ್ರು ರಗಳೆ ಅಂತೂ ಮಾಡಲಿಲ್ಲ. ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ಲಲ್ಲ, ಅದೇ ಸಂತೋಷ. ಸಂಗೀತ, ಸಿತಾರ ಹಣೆ ನೋಡಿದ್ಯಾ? ದೇವಸ್ಥಾನದಿಂದ ತಂದಿರೋ ಕುಂಕುಮ ಇಟ್ಕೊಂಡಿದ್ದಾಳೆ, ಪ್ರಸಾದನು ತಗೊಂಡಿದ್ದಾಳೆ. ಆದರೂ ನಮ್ಮ ಮಕ್ಕಳಿಗೆ ನಾವೇ ನೇರವಾಗಿ ಉಪಚಾರ ಮಾಡಕ್ ಆಗ್ತಾ ಇಲ್ವಲ್ಲ ಅನ್ನೋ ನೋವು. ಅವರ ಇಷ್ಟ ಅನಿಷ್ಟಗಳನ್ನು ತಿಳ್ಕೊಂಡು ಅವರ ಆಸೆಗಳನ್ನು ಪೂರೈಸಬೇಕಾದ್ದು ನಮ್ಮ ಕರ್ತವ್ಯ. ಇಂಥ ಸಮಯದಲ್ಲಿ ಪ್ರತಿದಿನ ಇವತ್ತಿನ ಹಾಗೆ ಒಟ್ಟಿಗೆ ಕುಳಿತುಕೊಂಡು ಊಟ ಮಾಡಿದರೆ ಅದರಲ್ಲಿ ಸಿಗುವ ಆನಂದನೇ ಬೇರೆ. ಕತ್ಲು ಕಳೆದ್ಮೇಲೆ ಬೆಳಕು ಮೂಡ್ಲೇಬೇಕು ಅಂತ ನೀವೇ ಹೇಳಿದ್ರಲ್ಲ, ಪ್ರತಿದಿನ ನಿಮ್ಮ ಮಗ ಸೊಸೆ ಜೊತೆ ಸಂತೋಷವಾಗಿ ಕಾಲ ಕಳೆಯುವಂತ ದಿನ ಬಂದೇ ಬರುತ್ತೆ. ಯೋಚನೆ ಮಾಡಬೇಡಿ. ದಯವಿಟ್ಟು ನೀವು ಸಂಗೀತ ತಂಟೆಗೆ ಹೋಗ್ಬೇಡಿ. ಅವಳು ನನ್ನ ಹೆಂಡತಿ, ಅವಳಿಗೆ ಈ ಮನೆಯಲ್ಲಿ ಎಲ್ಲ ಗೌರವನು ಸಿಗಬೇಕು. ತುಂಬಾ ದಿನ ಆಗಿದ್ದವಳು ಅಂದ್ರೆ ಈ ತರ ಟೇಸ್ಟಿ ಫುಡ್ ತಿಂದು ಚೆನ್ನಾಗಿ ಮಾಡಿದ್ದೆ ಕಣೆ. ಇಲ್ಲ, ಈ ಮನೇಲಿ ನನಗೆ ನನ್ನವರು ಅಂತ ಯಾರು ಉಳ್ದಿಲ್ಲ. ಸಂತೋಷ್ ಮಗು ಆದ್ಮೇಲೆ ಅದ್ರ ಒತ್ತಡಕ್ಕೆ ಕಟ್ಟಬಿದ್ದು ನನ್ ಜೊತೆ ಬರ್ಬೋದೇ ಹೊರತು ಮನಸ್ಫೂರ್ತಿಯಾಗಿ ಬರೋದಿಲ್ಲ. ಅಜ್ಜಿ ಸುಮಿತ್ರಾ ಆಂಟಿ ನನ್ನ ಪರವಾಗಿ ಇದ್ದಾರೆ ಅಂತ ನಂಬೋದು ನನ್ನ ಭ್ರಮೆ. ಅವರು ಮಾವನ ಓಲೈಸ್ತಾ ಇದ್ದಾರೆ, ಎಲ್ಲರೂ ಒಂದಾಗ್ಬಿಟ್ಟಿದ್ದಾರೆ. ಇದು ದೇವರ ಪ್ರಸಾದ,
ದೇವ್ರ ಪ್ರಸಾದನ ಬೇಡ ಅಂತಂದಿದ್ರೆ ನಾವು ದೇವರ ಅವಕೃಪೆಗೆ ಪಾತ್ರರಾಗ್ತಿರ್ಲಿಲ್ವಾ? ಇಷ್ಟಕ್ಕೂ ನೀನು ನಮ್ಮನ್ನ ಹೀಗೆ ಅನ್ಬಹುದಾ?